ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ. ಈ ಒಂದು ಮೆಟ್ಲಿಂಗ್ ರಸ್ತೆ ಹಳ್ಳಿಯ ಹಿಂಭಾಗಕ್ಕಾದಂಗಿರ್ತಕ್ಕಂಥ ಈ ಒಂದು ಆಸ್ತಿಗೆ ಅಂಟ್ಕೊಂಡಾಗಿರ್ತಕ್ಕಂಥ ಈ ಒಂದು ರಸ್ತೆ, ಈ ಹಳ್ಳಿಯಿಂದ ಅಕ್ಕಪಕ್ಕದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥ ಈ ಒಂದು ರಸ್ತೆ, ಇದು ಸ್ವಲ್ಪ ಇತ್ತೀಚೆಗೆ ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಆಕ್ವರ್ಡ್ ಆಗಿದೆ. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನೋಡಿ, ಈ ಲ್ಯಾಂಡೆಲ್ಲ ಇದೇ ಊರಿನ ರೈತರದು. ಇದೆಲ್ಲ ಇವರೆಲ್ಲ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು. ಇದು ಸಂಪೂರ್ಣ ಸ್ವಲ್ಪ ರೆಡ್ ಆ್ಯಂಡ್ ಬ್ರೌನ್ ಬರ್ತದೆ. ರೆಡ್ ಆ್ಯಂಡ್ ಬ್ರೌನು ಅಂದರೆ ಬ್ಲ್ಯಾಕ್ ಅಂತೂ ಅಲ್ಲ, ರೆಡ್ ಆ್ಯಂಡ್ ಬ್ರೌನ್. ಈಗ ನಾನು ಹೇಳ್ತಿರ್ತಕ್ಕಂಥ ಆಸ್ತಿ, ಆ ಅಜ್ಜಿ ಇದಾರಲ್ಲ, ಆ ಅಜ್ಜಿ ಪಕ್ಕಕ್ಕೆ ಒಂದು ನೋಡಿದೆ ನೋಡಿ, ಆ ಕಡೆ ಒಂದು ಉತ್ತಿರ ಆಸ್ತಿ ಇದೆ. ಉತ್ತಿರ ಆಸ್ತಿಯಿಂದ ಈ ಕಡೆಗೆ, ಉತ್ತಿರ ಆಸ್ತಿಯಿಂದ ಈ ಕಡೆಗೆ ಅಪ್ ಟು ಇಲ್ಲಿ ತನಕ ಹೀಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಒಳ್ಳೆ ಬಾಕ್ಸ್ ಪೀಸ್ ಲ್ಯಾಂಡ್. ಇದು 1 ಎಕರೆ 18 ಕುಂಟೆ. ಇದು ರೀಸೇಲ್ ಪ್ರಾಪರ್ಟಿ. ಈ 1 ಎಕರೆ 18 ಕುಂಟೆ ಇದೆಯಲ್ಲ, ಇದು ರೀಸೇಲ್ ಪ್ರಾಪರ್ಟಿ. ಇದೇ ಊರನ್ನ ರೈತರಿಂದ ಒಬ್ರಿಗಾಗಿ, ಅವರಿಂದ ಇನ್ನೊಬ್ರಿಗಾಗಿರೋಂಥದ್ದು, ಅಂದರೆ 2 ಕೈ ಎಕ್ಸ್ಚೇಂಜ್ ಆಗಿದೆ. ಓಕೆ, ಜೊತೆಗೆ ಇದಕ್ಕೆ ಅಂಟ್ಕೊಂಡಂಗೆ ಈ ನೋಡಿ ಇಲ್ಲೊಂದಿದೆ ನೋಡಿ, ಇದು 2 ಎಕರೆ 12 ಕುಂಟೆ. ಇದು ಅಷ್ಟೇ, ಇದು ಒಂದು ಫ್ಲ್ಯಾಟ್ ಆಗಿದೆ. ಇಲ್ಲೇನು ಅಚ್ಚುಕಟ್ಟು ಮಾಡೋಂಥದ್ದೇನಿಲ್ಲ. ಇದೆಲ್ಲ ಒಂಥರ ಹುಲ್ಲೆಲ್ಲ ಉಟ್ಕೊಂಡಿದೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇದೆಲ್ಲ ಒಣಗೋಗುತ್ತೆ. ಸಂಪೂರ್ಣ ಒಣಗದ ಏನು, ಸ್ವಲ್ಪ ಒಣಗ್ತಿದ್ದಂಗ್ಲೇ ಎಲ್ಲ ಉದುರೋಯ್ತದೆ, ಅಥವಾ ಉತ್ತುಬಿಟ್ಟರು ಎಲ್ಲ ಅಚ್ಚುಕಟ್ಟಾಗುತ್ತೆ. ಓಕೆ, ಒಂದು ಫ್ಲ್ಯಾಟ್ ಆಗಿದೆ. ಬಟ್ ಈ ಒಂದು ರಸ್ತೆ ಈಗ ಅಲ್ಲಿ, ಇದು ಈ ಒಂದು ಲ್ಯಾಂಡು ಎಂಟಿ ಅಂದರೆ ಈ ಒಂದು ರಸ್ತೆ ರೆಕಾರ್ಡ್ ರಸ್ತೆ ಇದು. ಓಕೆ, ಈ ಒಂದು ರಸ್ತೆ ರೆಕಾರ್ಡಲ್ಲಿ, ಈ ಒಂದು ರೆಕಾರ್ಡಲ್ಲಿ ಎಂಟ್ರಿ ಇರತಕ್ಕಂಥ ರಸ್ತೆ. ಸೊ ಈಗ ಅಲ್ಲಿ ರೆಕಾರ್ಡ್ ಪ್ರಕಾರ ಈಗ ಅಲ್ಲಿ ಈ ಒಂದು ಲ್ಯಾಂಡಿನ ನೋಡಿ, ಈ ಕಡೆಯಿಂದ ಹೋಗ್ತಾ ಇದೆ ನೋಡಿ, ಇದೇ ರೋಡು ಈ ಕಡೆಯಿಂದ ಹೋಗ್ತಾ ಇದೆ. ಅಕಸ್ಮಾತ್ ನಿಮಗೆ ಯಾರಿಗಾದರೂ ಈ ಲ್ಯಾಂಡ್ ಆಯಿತು ಅಂತಂದರೆ ಈ ರೋಡನ್ನು ಈ ಕಡೆನೇ ಬಿಟ್ಕೊಡ್ಬೇಕು ಅಂತೇನಿಲ್ಲ ನೋಡಿ. ಈ ಕಡೆ ಒತ್ತಲ್ಲಿ ಹಂಗೆ ಸ್ಟ್ರೈಟ್ ಹೋಗಿ ಹಂಗೆ ಕ್ರಾಸ್ ಮಾಡಿ ಬೇಕಾದರೆ ಆ ಕಡೆ ರೋಡ್ಗೆ ಜಾಯಿಂಟ್ ಮಾಡ್ಬೋದು. ಅದಕ್ಕೆ ಅನುಮತಿ ಇದೆ. ಓಕೆ, ಯಾಕಂದರೆ ಅವ್ರಿಗೇನು ಈ ಹಿಂಭಾಗಕ್ಕೆ ಹೋಗೋರಿಗೆ ರೋಡ್ ಬೇಕು. ಈ ನೋಡಿ, ಎಷ್ಟಡಿ ರೋಡ್ ಇದೆಯೋ ಅದನ್ನು ಈ ಕಡೆಯಿಂದ ಒಡಿದು ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಆಯಿತಾ, ಇದು 2 ಎಕರೆ 12 ಕುಂಟೆ. ಇದು ರೈತರಿಂದ ಆಗ್ತಕ್ಕಂಥ ಆಸ್ತಿ, ಇದೇ ಊರನ್ನ ರೈತರದು. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಲ್ಯಾಂಡ್ಗೆ ಅಟ್ಯಾಚ್ ಆದಾಗೆ ಒಂದು ಹಳ್ಳ ಹರಿಯುತ್ತದೆ. ಹಳ್ಳ ಅಂತಂತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ. ಹಳ್ಳ ಹರಿಯೋದು ಅಂತಂದರೆ ಹೇಗೆ ಅಂದರೆ, ನೀರು ವಿಶೇಷವಾಗಿ ರೇನ್ ವಾಟರ್ ಜಾಸ್ತಿ ಆದಾಗ ಮಾತ್ರ ಹರಿಯುತ್ತೆ, ಇನ್ನು ಬಾಕಿ ಟೈಮಲ್ಲಿ ಇಲ್ಲ. ಈ ಒಂದು ಹಳ್ಳದ ಖರಾಬು ಅಂತಲೇ ಈ 2 12 ಗೆ 15 ಕುಂಟೆ ಇದೆ. ಅದು 2 12 ಗೆ 15 ಕುಂಟೆ ಇದೆ ಈ ಒಂದು ಹಳ್ಳದ ಖರಾಬು ಅಂತೇಳಿ. ಓಕೆ, ಸೊ ಹಾಗಾಗಿ ನೀವು ರೋಡ್ನ ಬಿಟ್ಕೊಟ್ಟು ಈ ಒಂದು ಹೆಚ್ಚುವರಿ ಆಸ್ತಿ ಇದೆಯಲ್ಲ, ಅದರಲ್ಲಿ ಒಂದು 5 ಕುಂಟೆ ಹೋಗ್ಬೋದು. ಇನ್ನು ರೋಡ್ ಪಾಡ್ಗಳು ಕಳುತ್ತದೆ, ನಿಮ್ಗೆ ಇನ್ನೂ ಒಂದಷ್ಟು ನೀವು ಅನುಭವದಲ್ಲಿರ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ಅಕ್ಕಪಕ್ಕ ಎಲ್ಲ ಕ್ರಾಪ್ನ ಇಟ್ಕೊಂಡಿದ್ದಾರೆ ಇದೇ ಊರಿನವರು ರೈತರು. ನೀವು ಇಲ್ಲೇ ಬಂದು ಬೇಕಾದ್ರೆ ಸ್ಟೇ ಆಗ್ಬೋದು. ಇನ್ನೊಂದು, ಈ ಒಂದು 1 18ಕ್ಕೂ ಕೂಡ 8 ಕುಂಟೆ ಖರಾಬಿದೆ. 8 ಕುಂಟೆ ಈ ಒಂದು 1 18ಕ್ಕೆ 8 ಕುಂಟೆ ಇದೆ. ಇದು ಹಂಗೇನೆ ಸೇಮ್. ಇದು ಮಾತ್ರ 1 18ನ ಸ್ವಲ್ಪ ಅಚ್ಚುಕಟ್ಟು ಮಾಡಿಸ್ಬೇಕು. ಇವಾಗಲೇ ಲ್ಯಾಂಡ್ ಮಾತ್ರ ಒಂದು ಸಮತಟ್ಟವಾಗಿದೆ. ಇದನ್ನು ಈ ಒಂದು ಅನ್ಗೊಬ್ಳಿ ಏನು ಹುಟ್ಟಿದೆಯೇ, ಇದನ್ನು ಅಚ್ಚುಕಟ್ಟು ಮಾಡಿಬಿಟ್ಟು ಉತ್ತುಬಿಡ್ತು ಅಂತಂದರೆ ಎಲ್ಲ ಒಣಗೋಗುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ನೀವು ವ್ಯವಸಾಯ ಇಟ್ಕೊಬೋದು ನೋಡಿ. ಅದೇ ಊರಿನ ಹಿಂಭಾಗಕ್ಕಾದಂಗಿದೆ. ಸೊ ಈ ಒಂದು ಲ್ಯಾಂಡು ನಿಮಗೆ ಚಾಮರಾಜನಗರಕ್ಕೆ ಬರೀ 6 ಕಿಲೋಮೀಟ್ರು, ಚಾಮರಾಜನಗರಕ್ಕೆ ಬರೀ 6 ಕಿಲೋಮೀಟ್ರು ಅಂದರೆ ಚಾಮರಾಜನಗರದಿಂದ ಇನ್ನೂ ಹಿಂದಕ್ಕಾದಂಗೆ ಆಚೆಗೆ ಹೋಗಬೇಕಾಗಿಲ್ಲ. ನರಸೀಪುರ ಇಂದ ಚಾಮರಾಜನಗರಕ್ಕೆ ಹೋಗ್ತೀವಲ್ಲ,
ಆ ಚಾಮರಾಜನಗರ ಹೈವೇ ಇದೆಯಲ್ಲ, ಹೈವೇಯಿಂದ ಈ ಒಂದು ಲ್ಯಾಂಡ್ಗೆ ಎರಡಾಗುತ್ತೆ. ಸೊ ಈ ಲ್ಯಾಂಡಿಂದ ಚಾಮರಾಜನಗರಕ್ಕೆ 5-6 ಅಂತ ಇಟ್ಕೊಳ್ಳಿ, 5-6 ಅಷ್ಟೇ, ಅದರಲ್ಲಿ ಯಾವುದೇ ಥರವಾದ ವ್ಯತ್ಯಾಸಗಳಿಲ್ಲ. ಈ ಒಂದು ಲ್ಯಾಂಡು ಹಳ್ಳಿಯ ಹಿಂಭಾಗಕ್ಕಿದೆ, ಹಳ್ಳಿ ಲಾಸ್ಟ್ ಇದು, ಹಳ್ಳಿ ಎಂಡ್ ಇದು. ಅಲ್ಲೊಂದು ವಾಟರ್ ಟ್ಯಾಂಕ್ ಕಾಣಿಸ್ತಾ ಇದೆ, ಜೊತೆ ಮನೆ ಇದೆ. ಅದ್ರ ಪಕ್ಕದಲ್ಲಿ ಒಬ್ಬರು ನೋಡಿ ಇಟ್ಟಿಗೆ ಗೂಡು ಹಾಕ್ಸ್ತಾ ಇದ್ದಾರೆ ನೋಡಿ, ಈ ಕಡೆಯೂ ಒಬ್ಬರು ಇಟ್ಟಿಗೆ ಗೂಡು ಹಾಕ್ಸ್ತಾ ಇದ್ದಾರೆ. ಸೊ ಈ ಲ್ಯಾಂಡಿನ ಈ ಒಂದು ಗ್ರಾಮದ ಹಿಂಭಾಗಕ್ಕಾದಾಗಿರ್ತಕ್ಕಂಥ ಈ ಒಂದು ಆಸ್ತಿ ನಾನಾಗಲೇ ಹೇಳ್ದಂಗೆ 1 acre 18 quintals, ಇದು ಬಂದು 2 acre 12 quintals. ನೀವು ಎರಡನ್ನು ಒಟ್ಟಿಗೆ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಮಾಡ್ಬೋದು, ಅಥವಾ ಇದೇ ಬೇರೆ ಅದೇ ಬೇರೆ. ಅಂದರೆ 1-18 ಜಾಗ ನನಗೆ 1-18 ಸಾಕು, ನನ್ನ ಹತ್ರ ಅಮೌಂಟ್ ಇರೋದು ಇಷ್ಟೇ ಅಂತಂದರೆ 1-18 ಇಟ್ಕೊಬೋದು. ಅಥವಾ 2-12 ವ್ಯವಹಾರ ಮಾಡೋಣ ಅಂತಂದರೆ 2-12 ಆಗುತ್ತೆ. ಅಥವಾ 2 ತಗೊತೀನಿ ಅಂತಂದರೂ ಒಟ್ಟಿಗೆ ತಗೋಬೋದು, ಯುವರ್ ಚಾಯ್ಸ್. ಆದರೆ ರೈಟು ಇವರು 1-18 ಮಾತ್ರ 1 acre 20 lakhs 1 acre. ಇವರು 20 lakhs ಹೇಳ್ತಾನೆ. ಈ ನೋಡಿ ಅಪ್ಪನೂ ಯಾರು ಈ ಒಂದು ನೋಡಿ ನೋಡಿ 2-12. ಆದರೆ ಇವನೊಂಚೂರು ಇಳಿಸ್ಬೋದೇನೋ, ಇವನು ಅದು ಯಾರ ಬಂದಿದ್ದು ಹೋದ್ರು ಅಣ್ಣ 18 lakhs ಕೇಳಿದ್ರು ನಾನು ಒಪ್ಪಿಲ್ಲ 20 lakhs ಹೇಳ್ಕೊಂಡು ಅಂತೇನೋ ಅಂತ ಇದ್ದ. ನನಗೆ ಗೊತ್ತಿಲ್ಲ ಅದು ಹೆಂಗಾಗುತ್ತೆ ಎಷ್ಟಕ್ಕಾಗುತ್ತೆ ಅಂತ. ಅವ್ರು ಹೇಳ್ತಾ ಇರೋದನ್ನ ನಾನು ನಿಮಗೆ ಓಪನ್ ಅಪ್ಪಾಗಿ ಹೇಳ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದಂಥವ್ರು ದಯವಿಟ್ಟು ಹೇಳಿ. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸಾಗಿದೆ, ಒಂದು ಸಮತಟ್ಟವಾಗಿದೆ, ರೆಡ್ ಆ್ಯಂಡ್ ಬ್ರೌನ್ ಸಾಯ್ಲು. ಇಲ್ಲಿ ನೀವು ಕೋಕೋನಟ್ಸು, ಅಡಕೆ ಅಥವಾ ಇನ್ನಿತರ ಬೇರೆ ಕ್ರಾಪ್ಗಳನ್ನೆಲ್ಲ ಹಾಕಬೋದು. ಈ ಒಂದು ಹಳ್ಳ ಹರಿತಿದೆ ನೋಡಿ, ಈ ಒಂದು ನೀರು, ಹಳ್ಳದ ನೀರು ವಿಶೇಷವಾಗಿ ಬಂದಾಗ ಈ ಒಂದು ಹಳ್ಳನ ನೀಟಾಗಿ ಹೆಂಗಿದೆ ಹೆಂಗೆ ಅಚ್ಚುಕಟ್ಟು ಮಾಡಿ ಆ ಕಡೆಗೆ ಇದು ಮಾಡಿಬಿಡ್ತು ಅಂದರೆ ನೀರು ಇಲ್ಲಿ ಸ್ಟೋರೇಜ್ ಆಗೋದೇ ಇಲ್ಲ, ಆಟೋಮೆಟಿಕ್ಲಿ ಹೊರಟೋಗುತ್ತೆ ಅದು. ಇದು ಸುಮ್ಮನೆ ಆ ಕಾಲದಿಂದನೂ ಹೆಂಗಿದೆ ಹಂಗೆ ಇದೆ. ಹಾಗಾಗಿ ಏನು ಮಾಡುತ್ತೆ, ನೀರು ವಿಶೇಷ ಏನು ಉಗ್ಗಿದಾಗ ಅದು ಆ ಕಡೆ ಈ ಕಡೆ ಹ್ಯಾಂಡ್ ಕಳುತ್ತೆ ನೋಡಿ. ಅದೇ ಸ್ಥಿತಿ ನೋಡಿ ಇದಾಗಿರೋದು ಈ ಒಂದು ರೋಡ್ದು, ಈ ಒಂದು ಹಳ್ಳ ಏನಿದೆಯೋ ಇದನ್ನು ಅಚ್ಚುಕಟ್ಟು ಮಾಡ್ಕೊಂಬಿಟ್ಟೆ. ಒಂದು ಸ್ವಲ್ಪ ದೂರ ನೀರು ಅದ್ರ ಪಾಡ್ಗದು ಹಿಂದೆ ಕೊರಟೋಗುತ್ತೆ. ಆ ನೋಡಿ ಎಲ್ಲಿ ಹಳ್ಳ ಇದೆಯೋ ಆ ಕಡೆ ಕೊರಟೋಗುತ್ತೆ. ಲ್ಯಾಂಡ್ ಅಂತೂ ನೋಡಿ ಇದೇ ಥರ ಇದೆ. ಈ 1-18 ಕೂಡ ಒಂದು ಸ್ಕ್ವೈರ್ ಆಗಿದೆ, ಒಳ್ಳೆ ಬಾಕ್ಸ್ ಪೀಸ್ ಇದೆ. ರೋಡಿಂದ ಲ್ಯಾಂಡು, ರೋಡಿಂದ 1-18, ರೋಡಿಂದ ಲ್ಯಾಂಡ್ ನೋಡಿದ್ರೆ ಈಸ್ಟ್ ಫೇಸಿಂಗ್ ಆದಂಗಿದೆ. ರೋಡಿಂದ ಲ್ಯಾಂಡು ಇದು ಮಾತ್ರ ಈ ಕಡೆಯಿಂದ ನೋಡಿದ್ರೆ ಇದು ಈಸ್ಟ್ ಫೇಸಿಂಗ್ ಆದಂಗಿದೆ. ಬಟ್ ಆ ಕಡೆ ರಸ್ತೆಯಿಂದ ನೋಡಿದ್ರೆ ಉತ್ತರಕ್ಕಾದಂಗಿದೆ. ಇದೇ ರಸ್ತೆ ಹಿಂಭಾಗಕ್ಕೆ ನೋಡಿ ಒಂದು ಆಸ್ತಿ, ಈ ಲೆಕ್ಕಕ್ಕೆ ಉತ್ತರಕ್ಕಿದೆ. ಓಕೆ, ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸಾಗಿದೆ. ಸೊ ನಾನಾಗಲೇ ಹೇಳ್ದಂಗೆ ಹೈವೇಯಿಂದ ಬರೀ 2 kilometers, ಚಾಮರಾಜನಗರದಿಂದ ಬರೀ 5-6 kilometers ಅಷ್ಟೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು ಸರ್. ಓಕೆ, ಥ್ಯಾಂಕ್ ಯು ಸರ್.